ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಕಿಚನ್ ನಾನಿವತ್ತು ಸಾಮಾನ್ಯವಾಗಿ ಬೆಳಗಿನ ತಿಂಡಿಗೆ ಮಾಡುವಂತಹ ಪಡ್ಡು ಅಥವಾ ಗುಳಿಯಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಹಳಷ್ಟು ಜನ ಇದನ್ನು ತಿಂಡಿಗೆ ಮಾಡ್ತಾರೆ ಈ ರೆಸಿಪಿನಲ್ಲಿ ನಾನು ಇದನ್ನು ಸಾಫ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿ ಹಾಗೂ ಮಾಡೋ ವಿಧಾನನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ನೋಡ್ಕೊಂಬಿಡಿ ಒಂದು ಪಾತ್ರಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಇಡೀ ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಕಪ್ಪು ಇಡ್ಲಿ ರೈಸ್ ಹಾಕ್ಕೋಬೇಕು ಇಡ್ಲಿ ರೈಸ್ ಅಥವಾ ದೋಸೆ ರೈಸ್ ಯಾವುದಾದ್ರೂ ಹಾಕ್ಕೊಳ್ಳಿ ಹಾಗೆ ಒಂದು ಥರ್ಡ್ ಕಪ್ ಆಗುವಷ್ಟು ಕಡಲೆಬೇಳೆ ಮತ್ತು ಒಂದು ಟೇಬಲ್ ಚಮಚ ಆಗುವಷ್ಟು ಮೆಂತೆ ಇದಿಷ್ಟನ್ನು ಹಾಕಿ ಒಂದೆರಡು ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ಆ ನಂತರ ನೆನೆಯೋದಕ್ಕೆ ನೀರು ಹಾಕಿಬಿಟ್ಟು ಕೊನೆಯಲ್ಲಿ ನಾನಿಲ್ಲಿ ತೆಳು ಅವಲಕ್ಕಿ ಹಾಕ್ತಾಯಿದ್ದೀನಿ ಅರ್ಧ ಕಪ್ಪು ದಪ್ಪ ಅವಲಕ್ಕಿ ಆದರೆ ಕಾಲು ಕಪ್ ಹಾಕೋಬೋದು ಹಾಕಿಬಿಟ್ಟು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ನೆನೆದಾದ ಮೇಲೆ ಇದನ್ನು ನಾನು ಗ್ರೈಂಡ್ರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಡಿಮೆ ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಈ ರೆಸಿಪಿ ಈ ರೇಷ್ಯೋ ನೀವು ಫಾಲೋ ಮಾಡೋದಾದರೆ ಇದನ್ನು ಗ್ರೈಂಡ್ರಲ್ಲೇ ಮಾಡಬೇಕು ಮಿಕ್ಸಿಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮಿಕ್ಸಿನಲ್ಲಿ ಮಾಡ್ತೀವಿ ಅಂತಂದರೆ ನಾನು ಇನ್ನೊಂದು ರೆಸಿಪಿ ಕೆಳಗಡೆ ಬರೆದಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ ಇದೊಂದು ಅರ್ಧ ಗಂಟೆ ಗ್ರೈಂಡ್ರಲ್ಲಿ ನುಣ್ಣಗೆ ರುಬ್ಬೋಕೆ ಬಿಡಬೇಕು ನೋಡಿ ಇವಾಗ ಅರ್ಧ ಗಂಟೆ ಆದಮೇಲೆ ಚೆಕ್ ಮಾಡ್ತಾ ಇದ್ದೀನಿ ತುಂಬ ಫೈನ್ ಆಗಿದೆ ಇದು ಪೇಸ್ಟು ಸ್ಮೂತ್ ಪೇಸ್ಟ್ ಆಗಿದೆ ಇವಾಗ ಇದಕ್ಕೆ ಉಪ್ಪು ಬೇಕಾದಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಅಥವಾ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಇದು ಹುಳಿ ಬರೋದಕ್ಕೆ ಬಿಡಬೇಕು ನೆಕ್ಸ್ಟ್ ಮಾರ್ನಿಂಗ್ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಇವಾಗ ಇದು ಹುಳಿ ಬಂದಿದೆ ಹಿಟ್ಟು ಫೋಮೆಂಟ್ ಆಗಿದೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಸಾಲೆ ಪಡ್ಡು ಮಾಡ್ತೀವಿ ಅಂದರೆ ನೀವು ಬೇಕಾದರೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕೊ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕೋಬೋದು ನಾನಿಲ್ಲಿ ಈರುಳ್ಳಿ ಕರ್ಬೇವಿನ ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಚಿಟ್ಟಿರೋ ಹಸಿಮೆಣಸಿನ್ಕಾಯಿ ಮತ್ತು ಜಿಂಜರ್ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ನೋಡಿ ಗಟ್ಟಿಯಾಗಿದೆ ಹೀಗೆ ಇರಲಿ ಕಾವಲಿಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕಾದಿರೋ ಕಾವಲಿಗೆ ಹಾಕ್ಕೊಳ್ಳಿ ಇವಾಗ ಹಿಟ್ಟನ್ನು ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಇಲ್ಲಿ ತೋರಿಸಿರೋ ಥರ ಇಲ್ಲಿ ನಾನು ಕಬ್ಣದ ಕಾವಲಿ ಯೂಸ್ ಮಾಡ್ತಾ ಇದ್ದೀನಿ ಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ ಇದನ್ನು ತಿರುವು ಹಾಕ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಇನ್ನೊಂದು ಇನ್ನೊಂದು ಸರಿ ಇದನ್ನು ಬೇಯೋದಕ್ಕೆ ಬಿಡಬೇಕು ಕಡಿಮೆ ಊರಿನಲ್ಲಿ ಬೇಯಿಸ್ಕೋಬೇಕು ಇದು ಇವಾಗ ಆಗಿದೆ ಇದನ್ನು ನಾನು ಕೋಕೋನಟ್ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಶೇಂಗಾ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ ನೀವು ಈ ಮೆಥಡಲ್ಲಿ ಪಡ್ಡು ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್